ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜ್ಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಎಕ್ಸ್ಟೆಂಡೆಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅಭ್ಯರ್ಥಿಗಳು ಈಗಾಗಲೇ ಕಮೆಂಟ್ಗಳನ್ನು ಮಾಡುವುದರ ಮೂಲಕ ಯಾವಾಗ ಕೆ ಸಿ ಇ ಟಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರು. ಕೆ ಸಿ ಇ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವಾಗ ಪ್ರಾರಂಭ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ತಮಗೆ ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ, ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಕೆ ಸಿ ಇ ಟಿ ಮತ್ತು ನೀಟ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ಈಗಾಗಲೇ ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ದ್ವಿತೀಯ ಪಿ ಯು ಸಿ ಪೂರಕ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಿದ್ದರು, ಆ ಒಂದು ವಿದ್ಯಾರ್ಥಿಗಳು ಈಗಾಗಲೇ ಒಂದು ಫಲಿತಾಂಶವನ್ನು ಕೆ ಸಿ ಇ ಟಿ ಬರೆದಂತಹ ವಿದ್ಯಾರ್ಥಿಗಳ ಒಂದು ಫಲಿತಾಂಶವನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಅಂತಹ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ತಾವು ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ಲಿಂಕನ್ನು ಪ್ರಕಟಣೆ ಮಾಡಿದ್ದಾರೆ. ಈ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ತಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ತಾವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅದರ ಜೊತೆಗೆ ರಿಸಲ್ಟನ್ನು ಕೂಡ ತಾವು ಚೆಕ್ ಮಾಡಲಿಕ್ಕೂ ಕೂಡ ಲಿಂಕನ್ನು ಪ್ರಕಟಣೆ ಮಾಡಿದ್ದಾರೆ. ಅದಾದ ನಂತರ ಇವತ್ತು ಬಂದಿರುವಂತಹ ಮಾಹಿತಿ ಅಂತೇಳಿದರೆ ಸಿ ಬಿ ಎಸ್ ಸಿ ಮತ್ತು ಸಿ ಐ ಎಸ್ ಸಿ ಇ ಬೋರ್ಡ್ಗಳಿಂದ 2023 ಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು 16/9/2023 ಮಧ್ಯಾಹ್ನ 2 ಗಂಟೆಯ ಮೊದಲು ಕೆ ಎಗೆ 12ನೇ ಅಂಕಗಳ ಕಾರ್ಡ್ಗಳನ್ನು ಪ್ರತಿಯನ್ನು ಸಲ್ಲಿಸುವುದು ಅಂತೇಳಿ ಕೊಟ್ಟಿದ್ದಾರೆ. ಸೊ ತಮ್ಮ ಒಂದು 12th ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಲಿಕ್ಕೆ ಯಾರೆಲ್ಲ ಈಗಾಗಲೇ ಸಿ ಬಿ ಎಸ್ ಸಿ ಮತ್ತು ಸಿ ಐ ಎಸ್ ಸಿ ಬೋರ್ಡ್ನಿಂದ ಪೂರಕ ಪರೀಕ್ಷೆಯನ್ನು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆದು ಪಾಸಾಗಿರುವಂತಹ ವಿದ್ಯಾರ್ಥಿಗಳಿದ್ದರೆ, ಅಂತಹ ಒಂದು ವಿದ್ಯಾರ್ಥಿಗಳು ಕೆ ಸಿ ಇ ಟಿಯಲ್ಲಿನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇಚ್ಛೆಪಟ್ಟಿದರೆ ತಾವು ದಿನಾಂಕ 16/9/2023 ಮಧ್ಯಾಹ್ನ 2 ಗಂಟೆಯ ಒಳಗಾಗಿ ತಮ್ಮ ಒಂದು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿಯನ್ನು ಸಬ್ಮಿಟ್ ಮಾಡಲಿಕ್ಕೆ ತಮಗೆ ಅವಕಾಶವನ್ನು ನೀಡಲಾಗಿದೆ. ಓಕೆ, ಈಗ ಬಹಳ ಪ್ರಮುಖವಾಗಿ ಕೆ ಸಿ ಇ ಟಿ ಎಕ್ಸ್ಟೆಂಡೆಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೇಳೋದಾದರೆ, ಕೆ ಸಿ ಇ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಮಾಹಿತಿಯನ್ನು ಹೇಳೋದಾದರೆ ಸ್ನೇಹಿತರೆ, ಕೆ ಸಿ ಇ ಟಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತಮಗೆ ಮುಂದಿನ ವಾರ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂತೇಳಿದರೆ ಈಗಾಗಲೇ ಏನು ಮುಂದಿನ ವಾರ ರಜೆ ಇರುವಂತಹ ಕಾರಣಕ್ಕಾಗಿ ಸೋಮವಾರ ಮತ್ತು ಮಂಗಳವಾರ ರಜೆ ಇರುವಂತಹ ಕಾರಣಕ್ಕಾಗಿ ಮೇ ಬಿ ಅದನ್ನು ಬುಧವಾರ ನಂತರ ಅದನ್ನು ಪ್ರಕಟಿಸುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಶೆಡ್ಯೂಲನ್ನು ಪ್ರಕಟಣೆ ಮಾಡ್ತಾರೆ. ಮತ್ತು ಹೊಸದಾಗಿ ಕಾಲೇಜ್ಗಳನ್ನು ಯಾರಿಗೆ ಇನ್ನೂ ಕೂಡ ಸೀಟ್ ಅಲಾಟ್ ಆಗಿಲ್ಲ ಅವ್ರಿಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ನೀಡ್ತಾರೆ. ಸೊ ಅದಾದ ನಂತರ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ ಆದಂತಹ ಇನ್ಫಾರ್ಮೇಷನನ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಯಾವಾಗ ಸರ್ಕ್ಯುಲರ್ ಪ್ರಕಟಣೆ ಆಗುತ್ತೆ, ಸರ್ಕ್ಯುಲರ್ ಪ್ರಕಟಣೆ ಆದ ನಂತರ ಮತ್ತು ಅದರ ಬಗ್ಗೆ ತಮಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನೋ ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.